ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ಯಾರು ಪ್ರಶ್ನೆ ನಿಮ್ಮ ಕಡೆಯಿಂದ ಇದ್ರೆ ಅವರು ಮಾತಾಡ್ತಾರೆ. ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಮಾಧ್ಯಮದ ಮಿತ್ರರು ಕೇಳಬೇಕು ಅಂತೇಳಿ ನಾವು ಒತ್ತಾಯ ಕೂಡ ಮಾಡ್ತಿದ್ದೆ. ನಾನು ಅಲ್ಲಿ ಇದ್ದು ಲೆಕ್ಕ ಮಾಡಿ ಇತ್ಲಕ್ ಬಂದವನ್ನ, ಅವ್ರ ಜೊತೆಗೆ ಇದ್ದವನ್ ನಾನು ಅಲ್ಲಿ ಲೆಕ್ಕ ನೋಡಿ ಹೆದರು ಇತ್ಲಕ್ ಬಂದೆ. ಖಂಡಿತವಾಗಿ, ಯಾಕೆಂತ ಹೇಳಿದ್ರೆ ಯಾರು ಒಳ್ಳೆ ಅಭ್ಯರ್ಥಿ ಅವ್ರಿಗೆ ನಾವು ಬೆಂಬಲಿಸೋದು ನನ್ನ ಕರ್ತವ್ಯ, ನಾನು ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ನಾನು ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ. ಶಿವಮೊಗ್ಗದ ಎಲ್ಲ ಸಂಘಟನೆಗಳು ಕೂಡ ಇವತ್ತು ಗೀತಾ ಶಿವರಾಜ್ಕುಮಾರ್ ಅವರಿಗೆ ಬೆಂಬಲಿಸಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ನನ್ನ ಎಲ್ಲ ಕನ್ನಡ ಬಂಧುಗಳನ್ನು ನಾನು ಕೇಳ್ಕೊಳ್ತೀನಿ. ಉತ್ತರ ನಿಮ್ಮಲ್ಲೇ ಇರುತ್ತೆ. ಈ ಕ್ವಶನ್ ಕೇಳುವಾಗ ಬೇಡ, ನಿಮ್ಗೆ ಗೊತ್ತಲ್ಲ ಸರ್, ಎಲ್ಲ ಇಂಪ್ಲೇಡ್ ಇಲ್ಲ ಹೇಳ್ತೀನಿ. ಅದೇನೇ ನಡಿಬೇಕು ಎಲ್ಲ ನಡೀತಾ ಇದೆ, ನಿಮ್ ಮುಂದೆ ಹೇಳಂಗಿಲ್ಲ ಕೆಲವು ವಿಚಾರ. ಆದ್ರೂ ಕೂಡ ಅದೆಲ್ಲದಕ್ಕಿಂತ ದೊಡ್ಡತನ ಇದೆಯಲ್ಲ, ಬೆಲೆ ಕಟ್ಟದೆ ಇರೋದು ಈ ಸಭೆಯಲ್ಲಿ ಅವ್ರ ಮಾತುಗಳು, ಈ ಶೆಕೆಯಲ್ಲಿ ಅವ್ರ ಓಡಾಟಗಳು, ಹೊಸ ನೀರಿಗೆ ಅವ್ರು ಬೆವರಿಸುತ್ತಾ ಇರೋದು ಹೊಸ ನೀರು. ನಾನು ಒಂದು ಡೈಲಾಗ್ ಹೇಳಬಿಡ್ತಲ್ಲ, ಯಾಕಂದ್ರೆ ಸುಬ್ಬು ಅವ್ರು ಹೇಳಿಬಿಡ್ತಿದ್ದೆ, ಅದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಯಾವ್ದಾದ್ರು ಏನೇನು ನಡಿಬೇಕೋ ಎಲ್ಲದು ಕೂಡ ಬ್ಯಾಲೆನ್ಸ್ ಸ್ವಲ್ಪ ಅತ್ಲಾಗಿ ಹೇಳ್ಕೊಳ್ಳಿ, ಯಾಕಂದ್ರೆ ಗೀತಕ್ಕ ಕೂಡ ಕಾಣಿಸ್ತೀನಿ ಸ್ವಲ್ಪ ಹಿಂದೆ, ನಾನು ನೋಡಲಿಲ್ಲ. ಅದಕ್ಕೆ ಅದನ್ನು ಸುಮ್ಮನೆ ಅತ್ಲಾಗಿ ಹೇಳ್ಕೊಳ್ಳಿ, ಸುಮ್ಮನೆ ಹೇಳ್ಕೊಳ್ಳೋದಷ್ಟು ಹೇಳಿ ಹೇಳಿ ಸ್ವಲ್ಪ ಅಲ್ಲ ಎತ್ತೇಳಿ ಎತ್ತಿ ಆ ಕಡೆ. ಓಕೆ ಬೇಡ ಬಿಡಿ, ಸೇರಿದೆ ಓಕೆ. ಸೊ ಓಕೆ ಓಕೆ, ಹಾಂ ಸರ್ 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 ಸರ್, ನಂದು ಸ್ವಲ್ಪ ಕಾಣಲಿ ಓಕೆ, ನೋ ಪ್ರಾಬ್ಲಮ್. ಸೊ ನನಗೇನಂದ್ರೆ ಅದೆಲ್ಲ ಇದೆ, ಅದೆಲ್ಲದೂ ಕೂಡ ಸಹಕಾರ ಎಲ್ಲ ಥರ ಇದೆ, ಬಟ್ ಅದ್ರದ್ದು ಬೆಲೆ ಬಾಳದೆ ಬೆಲೆ ಕಡಿದೇ ಇರ್ತಕ್ಕಂಥದ್ದು ಬೆಂಬಲ ಅವ್ರ ಮಾತುಗಳು, ಅವ್ರ ವಿಶ್ವಾಸ, ಅವ್ರ ಪ್ರೆಸೆನ್ಸು, ಅದು ಅದಕ್ಕಿಂತ ಬಹಳ ಒಂದು ಜವಾಬ್ದಾರಿನ ಕೊಡ್ತಾ ಇದ್ದಾರೆ ಗೀತಾ ಶಿವರಾಜ್ಕುಮಾರ್ ಅವರಿಗೆ, ಅವ್ರ ಜೊತೆಗೆ ನಾನು ಕೂಡ. ಯಾಕಂದ್ರೆ ಅಕ್ಕ ಅವಳು, ನಾನು ಕೂಡ ನಾನು ಇವತ್ತು ಅನ್ನ ತಿಂದಿದ್ದೀನಿ ಅಂತ ಹೇಳಿ ಅನ್ನದ ಋಣ ಫಿಲಮ್ ಇಂಡಸ್ಟ್ರಿದು ಇದೆ. ಅವರೆಲ್ಲರೂ ಕೂಡ ಇಲ್ಲಿ ಬಂದು ಒಳ್ಳೆ ಮಾತನ್ನ ಏನ್ ಹೇಳಿದ್ದಾರೆ ಅದನ್ನ ಕಾರ್ಯರೂಪಕ್ಕೆ ತರತಕ್ಕಂಥ ಕೆಲಸವನ್ನ ಅದು ಬಹಳ ದೊಡ್ಡದಾಗ್ತದೆ. ಆ ವಿಶ್ವಾಸವನ್ನು ನಾನು ಕೊಡ್ತೀನಿ ಅವ್ರಿಗೆ. ಒಬ್ಬ ಬಂಗಾರಪ್ಪವ್ರ ಮಗ ಒಂದೇ ಅಲ್ಲ, ಒಬ್ಬ ಇಂಡಸ್ಟ್ರಿ ಪರ್ಸನ್ ಆಗಿ, ಗೀತಕರು ಇಂಡಸ್ಟ್ರಿ ಪರ್ಸನ್ ಆಗಿ ನಾನು ಆ ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ಅವ್ರ ಮಾತನ್ನ ಅವ್ರೇನಿವತ್ತು ಒಂದು ಪ್ರೀತಿ ವಿಶ್ವಾಸವನ್ನ, ಆ ಸಹಕಾರವನ್ನು ಮತ್ತು ಅವರ ಶಕ್ತಿಯನ್ನು ಕೊಟ್ಟಿದ್ದಾರೆ, ದಾರೆ ಎಳೆದಿದ್ದಾರೆ, ಅದನ್ನು ಯಾವುದೇ ಥರ ಚ್ಯುತಿ ಬರದೇ ಇರತಕ್ಕಂಥ ರೀತಿಯಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ನಿಮ್ಮ ಎದುರುಗಡೆ ಅವ್ರಿಗೂ ಕೂಡ ಆ ಮಾತನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ತಲೆಯಲ್ಲಿ ಏನೋ ಹುಳ ಬಿಟ್ಟಿದ್ದೀರಿ, ಬಿಡ್ಕೊಳ್ಳಿ. ಏನಪ್ಪ ಅವನಿಲ್ಲಿ, ನೀನ್ ಯಾಕೆ ಪರ್ಸನ್ ಇದೆಯಾ? ಸ್ವಲ್ಪ ನನ್ನ ಫ್ರೆಂಡ್ ಇದ್ದಾನ, ಅದಕ್ಕೆ ಎಲ್ಲ ಪ್ರೆಸ್ ಮೀಟ್ ಆದ್ಮೇಲೆ ಅಲ್ಲಿ ಸೈಡ್ ಕರ್ಕೊಂಡು ಹೊಡಿತೀನಿ. ಸರ್, ಒಂದು ದೊಡ್ಡ ಭಾವನೆ ಇದೆ, ಸಿನಿಮಾ ನಟರು ಬಂದು ನೋಡ್ಕೊಂಡು ಹೋದ್ರೆ, ನಮ್ಮ ಇಲ್ಲಿ ಲೀಡರ್ ಒಬ್ರು ಹೇಳಿದ್ರು ಐದು ಬಾರಿ ಸುಳ್ಳಾಗತ್ತೆ, ರಾಜ್ಕುಮಾರ್ ಅನ್ನದಾತ್ರ ಮನೆಗೆ ಆಗದೆ ಬೇರೆ ಏನ್ ಹೇಳ್ತಾರ, ಅವ್ರಿಗೆ ಬೆಲೆ ಕೊಡುವಂತ ಕೆಲಸ ನಾನು ರಿಟರ್ನ್ ಬಿಟ್ಟು ನೋಡಿದೆ. ನಾನು ಮತಗಳ ಯಾಚನೆ ಮಾಡೋದು ವಿನಯಾಗಿ ಒಂದು ಹೇಳಿದ್ರು, ನೀವು ಬರೇ ಮಾತಾಡ್ತೀರ ವಿಶ್ ಮಾಡ್ತಾರೆ, ಮತಗಳ ಮೂಲಕ ನಾವು ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು ಮಾತಾಡ. ಅದನ್ನ ಗಡಕಂದ್ರೆ ಹೊತ್ತು ಕೇಳಿದೆ, ನಾನು ಕೇಳಿದೆ, ಅದರಲ್ಲಿ ಯಾವ್ದಾದ್ರು ಸಂಶಯ ಇಟ್ಕೋಬೇಡಿ, ಎಲ್ಲರ ಮತಗಳ ಮೂಲಕ ಇದನ್ನ ಬೆಲೆ ಕೊಡುವಂತ ಕೆಲಸ ಚಿತ್ರರಂಗಕ್ಕೆ ಯಾವತ್ತು ತಾವು ಗೌರವ ಕೊಟ್ಟಿದ್ರಿ, ನಾವು ಗೌರವ ಕೊಟ್ಟಿದ್ವಿ. ಸಿನಿಮಾ ಹುಡುಗಾಟ ಅಲ್ಲ, ಒಂದು ಸಿನಿಮಾ ಮಾಡೋದು, ಮೂರು ಮದುವೆ ಮಾಡೋದು, ಒಂದೇ ಬಂದ್ರೆ ಸಿನಿಮಾಪಕ ಬಂದ ನಿರ್ದೇಶಕ ಬಂದ್ಯಾರೆ, ನಟರು ಬಂದ್ಯಾರೆ, ಆದ್ರೆ ಯಾಕೆ ಬರ್ತಾರೆ ಅಂದ್ರೆ ಪ್ರೀತಿ ವಿಶ್ವಾಸ. ಯಾರು ಯಾವತ್ತು ಯಾರು ಕೋರಿಸಲ್ಲ, ಪಕ್ಷಾತೀತವಾಗಿ ನಾವು ಅವ್ರು ಕೊಟ್ಟಿರುವಂತ ಕೊಡುಗೆ, ಅವ್ರು ಮಾಡುವಂತ ಸೇವೆ, ಅದು ಕೊಡುವಂತ ಗೌರವ ಕೊಡ್ಬೇಕಾದ ಜವಾಬ್ದಾರಿ ನಮ್ಮಲ್ಲಿದೆ. ಆ ಜವಾಬ್ದಾರಿ ನಿಭಾಯಿಸಲು ನಾನು ಬಂದಿದ್ದೆ ಹೊರತು ಯಾವ್ದು ಸ್ವಾರ್ಥ ಮನೆ ಬಂದ ಇದು ಯಾರು ಬಂದಿದ್ದೆ. ಪ್ಲೀಸ್,
ಆಮೇಲೆ ಬಹಳ ಮುಖ್ಯವಾಗಿ ನಾನು ಹೇಳ್ತೀನಿ, ನಾನು ಅದಕ್ಕೆ ಫಸ್ಟ್ ಹೇಳಿ ವ್ಯಕ್ತಿಗತವಾಗಿ ಬಂದಿದ್ದಾನೆ, ಆ ಶಕ್ತಿಯನ್ನ ಕೊಡ್ತಾ ಇದ್ದಾನೆ. ಇದೇ ಕೆಲಸನ ಬಿಜೆಪಿಯಲ್ಲೂ ಕೂಡ ಕರಾವಳಿಯಲ್ಲಿ ಒಬ್ರು ಹೆಣ್ಮಗಳು ಹೋಗಿ ಯಾವ ರೀತಿ ಮಾತಾಡಿ ಕೇಸ್ ಹಾಕಿಸ್ಕೊಂಡಿದ್ದಾರೆ ನಿಮಗೆ ಗೊತ್ತಿದೆ. ನಾನು ಅದನ್ನು ಮಾತಾಡಬಹುದು, ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಮ್ಮ ಇಂಡಸ್ಟ್ರಿಯವರು ಮಾತಾಡಬೇಕಾದ್ರೆ ಬಹಳ ಜವಾಬ್ದಾರಿ. ಅವ್ರು ಯಾರು ವಿರುದ್ಧ ಬಂದಿಲ್ಲ, ಇವರು ಯಾರು ಕೂಡ ಯಾರ ವಿರುದ್ಧನೂ ಬಂದಿಲ್ಲ, ಪರವಾಗಿ ಮಾತ್ರ ಬಂದಿದ್ದಾರೆ. ಅದು ಮೊದಲನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ದೊಡ್ಡ ನಟ ಅಮಿತಾಬ್ ಬಚ್ಚನ್ ಇರ್ಬೋದು, ಶಿವರಾಜ್ ಕುಮಾರ್ ಅವರು ಇರ್ಬೋದು, ಡಾಲಿ ಜಗನ್ನಾಥ್ ಅವರು, ಧನಂಜಯ್ ಇರ್ಬೋದು, ಮತ್ತೆ ನಮ್ಮ ದುನಿಯಾ ವಿಜಯ್ ಇರ್ಬೋದು, ದರ್ಶನ್ ಅವರು, ಸುದೀಪ್ ಎಲ್ಲರೂ, ಅವರೆಲ್ಲರದು ಒಂದೇ ಮತ ನಮ್ಮ ದೇಶದೊಳಗೆ ಪ್ರಜೆ ಅನ್ನೋದು ಒಂದೇ, ಸಾಧನೆ ಮಾತ್ರ ಮೇಲ್ ಮಾಡ್ಕೊಂಡಿರ್ತಾರೆ. ಅವರ ಅಭಿಮಾನ ಕೊಡ್ತಾರಲ್ಲ ಅದನ್ನ ನಾವು ಜವಾಬ್ದಾರಿಯುತವಾಗಿ ತಗೊಳ್ಬೇಕಾಗ್ತದೆ, ಗೌರವದಿಂದ ಉಳಿಸ್ಕೊಳ್ಬೇಕಾಗತ್ತೆ. ಅದು ನಮ್ಮ ಜವಾಬ್ದಾರಿ, ನಂದು ಗೀತಾ ಕಂದಲ್ಲ. ಅದು ತಗೊಳ್ತಾರೆ ಅಂತ ಹೇಳಿದಕ್ಕೆ ಇಷ್ಟು ಧೈರ್ಯವಾಗಿ ಬಂದು ಅವ್ರು ಮಾತಾಡ್ತಾ ಇರೋದು, ಆ ಗೌರವನ್ನ ಪ್ರೀತಿಯನ್ನ ಕೊಡ್ತಾ ಇರೋದು. ಅದಕ್ಕೆ ಯಾರೇ ಬಂದು ಏನೇ ಕೇಳಿದ್ರೂ ಅವ್ರು ಯಾವುದೇ ದೊಡ್ಡ ವ್ಯಕ್ತಿ ಆಗ್ಲಿ ಚಿಕ್ಕ ವ್ಯಕ್ತಿ ಆಗ್ಲಿ ಅವರಿಗೆ ಬಹಳ ಒಂದು ಜವಾಬ್ದಾರಿತ್ವವಾಗಿರ್ತಕ್ಕಂಥ ಗೌರವವನ್ನ ನಾನು ಕೊಟ್ಟೆ ಕೊಡ್ತೀನಿ. ದೊಡ್ಡ ಸ್ಟಾರ್ ಆಗ್ಲಿ, ದೊಡ್ಡ ಪ್ರೊಡ್ಯೂಸರ್ ಆಗ್ಲಿ, ಚಿಕ್ಕ ಒಬ್ಬ ಕಾರ್ಯಕರ್ತನಾಗ್ಲಿ, ಒಬ್ಬ ಅಭಿಮಾನಿ ಆಗ್ಲಿ, ಕನ್ನಡ ಅಭಿಮಾನಿ ಆಗ್ಲಿ, ಯಾರೇ ಆಗ್ಲಿ, ಅದಕ್ಕೆ ನಾನು ಯಾವುದೇ ಜಾತಿ ಧರ್ಮ ಪಕ್ಷ, ಯಾಕಂದ್ರೆ ಪಕ್ಷಾತೀತವಾಗಿ ಈ ಸಭೆ ನಡೀತಾ ಇದೆ, ಅದನ್ನ ನಾನು ಕೊಡ್ತೀನಿ. ಯಾಕಂದ್ರೆ ಅಷ್ಟೀಸಿಯಾಗಿ ಬರಲ್ಲ, ಅವರೆಲ್ಲ ಅವ್ರಿಗೆ ಇಷ್ಟ ಇಲ್ಲ, ಅವರಿಗೆ ಅವ್ರು ಯಾವುದೇ ಗುರುತಿಸ್ಕೊಳ್ತಾರೆ. ನಮ್ಗೆ ನನಗನ್ಸುತ್ತೆ ಮೋಸ್ಟ್ಲಿ ಇವ್ರು ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ, ನನಗೆ ಗೊತ್ತಿದೆ ನನಗೆ. ಆದರೆ ವ್ಯಕ್ತಿಗತವಾಗಿ ಬಂದಾಗ ಅದನ್ನ ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಏನು ಹೇಳ್ಬೇಕಂತ ಹೌದಾ, ನಾವಿಬ್ರು ಒಂದೇ ಟ್ರೈನಿಂಗ್ ಮಾಡಿ. ಮೊದಲು ಏನಂದ್ರೆ, ಮೊದಲನೇ ಪಿಕ್ಚರ್ ನಮ್ಮ ಸರ್ವೇಗೆ ಸರ್ದಾರದಿಂದ ಸ್ಟಾರ್ಟ್ ಮಾಡಿದ್ರು, ನಾವು ಅವ್ರ ಜೊತೆ ಓದ್ತಿದ್ದೀವಿ, ನಮ್ಮ ಸಿನಿಮಾಗಳೆಲ್ಲ ಆಡಿಯೋ ರೈಟ್ಸ್ ಕೂಡ ಕೊಟ್ಟಿದ್ದೀವಿ. ಎರಡನೇದೇನಂದ್ರೆ, ಇವತ್ತೇನಾದ್ರು ಪುನೀತ್ ರಾಜ್ಕುಮಾರ್ ಬರ್ತಿದ್ರೆ ಖಂಡಿತವಾಗ ಅವರು ಕೂಡ ನಮ್ಮ ಜೊತೆ ಸೇರ್ತಾ ಇದ್ರು, ಅವರಿಲ್ಲ ಅನ್ನೋದು ನೋವು ನಮಗೂ ಇದೆ. ಅವರು ಕೂಡ ಸಾಕಷ್ಟು ಜನಗಳಿಗೆ ಮತ್ತೆ ಯಾರೇ ಕಷ್ಟ ಅಂತಂದ್ರು ಕೂಡ ಸಹಾಯಗಳು ಮಾಡ್ತಾ ಇದ್ದಾರೆ. ಶಿವಣ್ಣ ಅವರು ಸಹಾಯ ಮಾಡ್ತಾ ಇದ್ದಾರೆ, ಮೈಸೂರಿನಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಅಂತ ಮಾಡ್ತಾ ಇದ್ದಾರೆ. ಸೊ ಸೇವೆ ಮಾಡ್ಕೊಂಡು ಬಂದಿರುವಂತ ಕುಟುಂಬಕ್ಕೆ ಮತ ಹಾಕಿದ್ರೆ 100% ಇಲ್ಲೂ ಅದೇ ತರ ಒಂದು ಇಲ್ಲೂ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಎಜುಕೇಷನ್ ಮೇನ್ ಇಂಪಾರ್ಟೆಂಟ್, ಎಜುಕೇಷನ್ ಕೊಟ್ಟರೆ ಎಲ್ಲವೂ ಕೂಡ ಬರುತ್ತೆ. ಸೊ ಅದರಿಂದ ಏನೇ ಮಾಡಿದ್ರು ಕೂಡ ಒಂದು ಫ್ಯಾಮಿಲಿ ಯಾರ್ದು ನಾವು ಬಂದಿದ್ದೀವಿ ಅಂದರೆ ಬಿಕಾಸ್ ಆಫ್ ಅವ್ರ ಸೇವೆ. ನಾವು ಇವತ್ತು ಇಡೀ ಚಿತ್ರೋದ್ಯಮ ಬಂದಿರೋದು ಇದೇ ಫಸ್ಟ್ ಟೈಮ್. ನಾವು ಇವತ್ತವರೆಗೂ ಚಿತ್ರೋದ್ಯಮದಲ್ಲಿ ಸುಮಾರು ಜನ ನಿಂತಿದ್ರು ಕೂಡ ನಾವು ಯಾರಿಗೂ ಹೋಗಿಲ್ಲ, ವೈಯಕ್ತಿಕವಾಗಿ ಅವ್ರವ್ರು ಹೋಗಿರ್ತಾರೆ. ಬಟ್ ಇಡೀ ಚಿತ್ರೋದ್ಯಮ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಛಾಯಾಗ್ರಾಹಕರ ಸಂಘ, ಕಲಾವಿದರ ಸಂಘ, ಹೀಗೆ ನಮ್ಮ ಒಂದು 26 ಕ್ರಾಫ್ಟ್ ಅವರು ಕೂಡ ನಾವು ಇವತ್ತು ಸಪೋರ್ಟ್ ಮಾಡ್ತಾ ಇರೋದು ಬಿಕಾಸ್ ಆಫ್ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್, ಬಂಗಾರಪ್ಪ ಅವರು, ಮಧು ಬಂಗಾರಪ್ಪ ಅವರು. ಯಾಕೆಂತಂದ್ರೆ ಅವರು ಏನು ಹೇಳ್ತಾರೋ ಅದನ್ನು ಮಾಡೇ ಮಾಡಿದ್ದಾರೆ, ಇವತ್ತು ಮಾಡಿದ್ದಾರೆ, ಅವರು ಅದರಿಂದ ಮುಂದೇನು ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ನಾನು ನಮ್ಮ ಈ ಜನಗಳಲ್ಲಿ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರೂ ಮತ ಕೊಟ್ಟು ಗೆಲ್ಲಿಸಿ, ಗೆಲ್ಲಿಸ್ಲಿಲ್ಲ ಅಂತಂದ್ರೆ ನೀವು ನಮ್ಮನ್ನು ಕರೀರಿ, ನಾವು ಇದೇ ಮಧು ಸರ್ ಮನೆಗೆ ಇಲ್ಲೇ ಬಂದ್ಬಿಡ್ತೀವಿ. ಸೊ 100% ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮ ಇಡೀ ಚಿತ್ರದುರ್ಗದಲ್ಲಿದೆ. ಅದರಿಂದ ಈ ಒಂದು ಒಂದೇ ಕುಟುಂಬ ನಾವೆಲ್ಲರೂ ಸೇರಿ ಇವತ್ತು ಇಲ್ಲಿ ಬಂದು ನಿಮ್ಮ ಮುಂದೆ ಈ ಒಂದು ಒಗ್ಗಟ್ಟನ್ನ ನಾವು ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ತೋರಿಸ್ತಾ ಇದ್ದೀವಿ. ಧನ್ಯವಾದ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿಮಗೆ ಯಾರು ಹೇಳಿದ್ರು ತಪ್ಪು ಮಾಹಿತಿ ಸ್ವಲ್ಪ ತಿಳ್ಕೊಂಡು ಹೇಳೋದು ಒಳ್ಳೆಯದು. ಇವಾಗ ಅಂದೆ, ನಾನು 1 ವರ್ಷದ ಹಿಂದೆ ಯಾವಾಗ ನಾನು ಹೇಳಿದೆ, ಸುರ್ಜೇವಾಲ ಅವರು ಮನೆಗೆ ಬಂದು ಶಿವಣ್ಣಂಗೆ ಗೀತಕ್ಕಂಗೆ ನೀವಿಬ್ರು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನಿಮ್ಮ ಏನು ಹೋರಾಟ, ನಿಮ್ಮ ಪ್ರೆಸೆನ್ಸು, ನಿಮ್ಮ ಪ್ರಚಾರ, ಅದರಿಂದ ನಾವು ಇವತ್ತು ಅಧಿಕಾರಕ್ಕೆ ಬಂದಿದ್ದೀವಿ. ನನ್ನ ಒಂದು ಕೋರಿಕೆ ಇತ್ತು, ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ MPಗೆ ನಿಲ್ಬೇಕು ಅಂತೇಳಿ ನಾವು ವರಿಷ್ಠ ತೀರ್ಮಾನ ಮಾಡಿದ್ವಿ, ಒಪ್ಕೊಳ್ಳಿ ಅಂತೇಳಿ ಮಧುವರು ಹೇಳಿದ್ದೀವಿ ಅಂತ ನನ್ನ ಜೊತೆ ಚರ್ಚೆ ಮಾಡಿದ್ಮೇಲೆ ಅವತ್ತೇ ನಾನು ಡಿಸೈಡ್ ಮಾಡಿದೆ. ಸೊ ಐ ಡೋಂಟ್ ಥಿಂಕ್, ಆಮೇಲೆ ಇಷ್ಟು ದೊಡ್ಡ 8 ಕ್ಷೇತ್ರ ಇರಬೇಕಾದ್ರೆ ನ್ಯೂನತೆಗಳು ಇರ್ತವೆ, ದಟ್ ವಿಲ್ ಕಮ್ ಆನ್ ಟ್ರ್ಯಾಕ್, ನಾಟ್ ಅ ಪ್ರಾಬ್ಲಮ್. ಬಟ್ ಐ ಆಮ್ ವೆರಿ ಹ್ಯಾಪಿ
ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮೆಲ್ಲರೂ ಕೂಡ ಒಂದು ಶ್ರದ್ಧೆಯಿಂದ, ವಿಶೇಷವಾಗಿ ನನ್ನ ಬೂತು ನನ್ನ ಜವಾಬ್ದಾರಿ, ನನಗೆ ಸಕ್ಸಸ್ ಪ್ರೋಗ್ರಾಮೇ ಅದು. ನನ್ನ ಸ್ವರೂಪದಲ್ಲಿ ನಾನು ಐದೇ ದಿವಸ ಇದ್ದೆ ಸ್ವರೂಪದಲ್ಲಿ, ಅದನ್ನ 45,000 ಲೀಡ್ ಕೊಟ್ಟರು ನನಗೆ. ನಾನು ಇಲ್ಲೇ ಇಲ್ಲ ನನಗೆ, ಯಾಕಂದ್ರೆ ಪ್ರಣಾಳಿಕೆಯಲ್ಲಿ ಈ 2,000 ರೂಪಾಯಿ ಇದೆಲ್ಲ ಮಾಡೋದು. ನಾನು ಪ್ರಣಾಳಿಕೆ ಉಪಾಧ್ಯಕ್ಷ ನಾನು 2023. ಸೊ ನನಗೆ ಬಹಳ ಕೈ ತುಂಬ ಕೆಲಸ ಆಯ್ತು. ಆದ್ರೆ ನಾನು ಏನ್ ಅನ್ಕೊಂಡಿದ್ದೆ ಅದನ್ನೇ ಮಾಡಿದ್ದಾರೆ. ಕೆಲವು ಗೊಂದಲಗಳಿದ್ದು ಅದೆಲ್ಲದೂ ಕೂಡ ಶಮನ ಆಗಿದೆ. ಎಲ್ಲರೂ ಕೂಡ ಗೆಲ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಏನ್ ತೊಂದರೆ ಏನಿಲ್ಲ. ಆತರ ಏನಾದ್ರು ಇದ್ರೆ, ಹಂಗೇನಾದ್ರು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಪತ್ರಿಕಾ ಮಾಧ್ಯಮದವರು ನನ್ಗೊಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿ, ನಾವು ಸರಿ ಮಾಡ್ಕೊತೀವಿ. ಯಾಕಂದ್ರೆ ನಿಮಗೂ ಆಸೆ ಇದೆ ಹೊಸ ನೀರು ಬರಬೇಕು ಅಂತ ಹೇಳಿ, ಅದು ಬರ್ತದೆ, ನೋ ಪ್ರಾಬ್ಲಮ್. ಹಂಗೇನಾದ್ರು ಇದ್ರೆ ನೀವು ಹೇಳಿ. ಬಟ್ ನನಗೆ ಕಂಡಂಗೆ ಎಲ್ಲ ನಾವು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ವಿ. ಎಲ್ಲಾ ಜಾತಿ ಧರ್ಮದವರು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಆ ವಿಶ್ವಾಸವನ್ನು ಇಟ್ಕೊಂಡು ನಮಗೆ ಆ ಶಕ್ತಿಯನ್ನ ಕೊಡ್ತಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಗೀತಾ ಶಿವರಾಜ್ಕುಮಾರ್ ಬೇಕ, ಬೇರೆಯವರೆಲ್ಲ ಹೇಳಿದ್ರು 3,50,000, 7,50,000 ಅಂತ. ನಾನು ಏನು ಹೇಳೋದಿಲ್ಲ, ಯಾಕಂದ್ರೆ ಮತದಾರರ ಕೈಯಲ್ಲಿದೆ ಕೀ. ನಾವು ಬೇಡದ್ ಮಾತ್ರ ಮಾಡ್ಬೇಕು, ಕೊಟ್ಟ ಮೇಲೆ ನಾವು ಆ ಕೀನ ಸೈಡಿಗೆ ಇಟ್ಬಿಟ್ಟು ಸರ್ವಿಸ್ ಮಾತ್ರ ನೋಡ್ಬೇಕು. ಶಕೆ ಅದಕ್ಕೆ ಅದಕ್ಕೆ ಪ್ರಶ್ನೆ ನಿಲ್ಸಂಗಿಲ್ಲ, ನಾವು ರೆಡಿ ಇದೀವಿ. ಪರವಾಗಿಲ್ಲ, ಒಳಗಡೆ ಎ ಸಿ ಇದೆ, ಸ್ವಲ್ಪ ತಣ್ಣ ಕೂತ್ಕೊಂಡು ಹೋಗ್ಬೋದು ಬೇಕಾದ್ರೆ. ಅದು ಒಂದು ವ್ಯವಸ್ಥೆ ಇದೆ, ಒಳಗಡೆ ಹೋಗಿ ತಣ್ಣಕ್ಕಿದೆ ಎ ಸಿ ಇದೇ ಸಾಕು ಅಂತೀರ. ಓಕೆ, ಮತ್ತೊಮ್ಮೆ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳನ್ನ. ಅಪೂರ್ ಹೆಸರು ಹೇಳಿದ್ರು ಗಣೇಶ್ ಅವರು, ನಾವು ಯಾವುದೇ ಕಾರಣಕ್ಕೂ ಅವರ ರಾಜ್ಕುಮಾರ್ ಅವರಾಗ್ಲಿ ಅಪೂರ್ ಹೆಸರನ್ನ ನಾವು ವೈಯಕ್ತಿಕವಾಗಿ ಈ ಚುನಾವಣೆಗೆ ನಾವು ವೈಯಕ್ತಿಕವಾಗಿ ಬಳಸೋದಕ್ಕೆ ಹೋಗೋದಿಲ್ಲ. ಅವ್ರು ವ್ಯಕ್ತಿಗತವಾಗಿ ಹೇಳಿರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಆ ರೈಟ್ಸ್ ಇರ್ತದೆ. ಆದ್ರೆ ಅದ್ರ ಬಗ್ಗೆ ನಾವು ಯಾವುದೇ ತರದ ಇದ್ ಮಾಡೋದು, ಯಾಕಂದ್ರೆ ಬಹಳ ಒಂದು ಬಾಂಧವ್ಯ ಇದೆ ನಮಗೆಲ್ಲರಿಗೂ ಕೂಡ. ಅದನ್ನ ಅದು ಹೇಳಿದ ತಕ್ಷಣ ಸ್ವಲ್ಪ ಹೇಳ್ಬೇಕು ಅನಿಸ್ತು. ಸೊ ವಿ ಶುಡ್ ರೆಸ್ಪೆಕ್ಟ್ ಹಿಸ್ ಥಾಟ್ಸ್, ವಾಟ್ ಹಿ ಹಸ್ ಲೆಫ್ಟ್. ಸೊ ಹಿ ವಾಂಟೆಡ್ ಟು ಬಿ ಲೈಕ್ ದಟ್ ಅಂಡ್ ಹಿ ವಿಲ್ ಆಲ್ವೇಸ್ ರಿಮೈನ್ ಲೈಕ್ ದಟ್. ಸೊ ಅಂಡ್ ಹಿ ವಿಲ್ ಸಿ ಅಸ್ ವೆರ್ ಎವರ್ ಈಸ್, ಅಂಡ್ ಹಿ ವಿಲ್ ಆಲ್ಸೋ ಬ್ಲೆಸ್ ಹಿಸ್ ಅವ್ರ ಸಿಸ್ಟರ್ಗೆ, ಅವ್ರ ಸಿಸ್ಟರ್ ಲಾಗೆ, ಮತ್ತೆ ನಮ್ಮ ಅಕ್ಕಂಗೆಲ್ಲ ಅವ್ರ ಬ್ಲೆಸ್ಸಿಂಗ್ಸ್ ಇರ್ತದೆ. ಸಾಕು, ಅಷ್ಟು ನನಗೆ ಸಾಕು. ಅದು ಅವ್ರು ಯಾವತ್ತೂ ಕೂಡ ಅದು ನೋಡ್ಕೊಂಡು ಬಂದಿದ್ದಾರೆ. ಅವರ ವಿಚಾರಧಾರೆ ಅವ್ರ ಕಂಟ್ರೋಲ್ ಅಲ್ಲೇ ಇರ್ಬೇಕು ಹೊರತು ಬೇರೆಯವ್ರ ಕೈಲಿ ಹೋಗ್ಬಾರ್ದು. ಅದು ಅದೇ ನಾ ಹೇಳಿದ್ದಲ್ಲ, ಅವ್ರು ಒಳ್ಳೇದಾಗ್ಲಿ ಮಾತ್ರ ನೋಡ್ತಾರೆ, ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ. ಅದಕ್ಕೆ ಅಷ್ಟಕ್ಕೆ ಬಿಟ್ಬಿಡೋಣ ಅದನ್ನ. ಇದು ಮತ್ತೊಮ್ಮೆ ತಾವೆಲ್ಲ ಮಾಧ್ಯಮ ಮಿತ್ರರು ಬಂದು ಎಲ್ಲ ಒಂದು ಸಹಕಾರವನ್ನ ಕೊಟ್ಟಿದ್ದಕ್ಕೆ, ಮತ್ತೆ ನಮ್ಮ ಮಾಧ್ಯಮದವರಿಗೆ ಇವತ್ತು ಅವ್ರೇನು ನಮ್ಮ ಫಿಲಂ ಇಂಡಸ್ಟ್ರಿ ಅವರು ತಮ್ಮಲ್ಲಿ ಹಂಚ್ಕೊಂಡಿದ್ದಾರೆ, ದಯವಿಟ್ಟು ನಾವು ಹಂಚ್ಕೊಳ್ಬೇಕು. ಯಾಕಂದ್ರೆ ಫಿಲಂ ಇಂಡಸ್ಟ್ರಿ ಅಂತ ಹೇಳಿದ್ರೆ ಬಹಳ ದೊಡ್ಡ ಮಟ್ಟದ ಒಂದು ಜನರಿಗೆ ಹತ್ರ ಇರ್ತಕ್ಕಂಥ ಒಂದು ಮಾಧ್ಯಮ. ಅದು ನಿಮಗೆ ಹೆಂಗೆ ಮಾಧ್ಯಮ ಇರ್ತದೆ, ಇದು ಕೂಡ ಅವರ ಮಾಹಿತಿ ಆ ಕನ್ನಡ ಅಭಿಮಾನಿಗಳಿಗೆ ಏನು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ, ಇವತ್ತು ಪೊಲಿಟಿಕಲ್ ಮೆಸೇಜ್ ಏನು ಕೊಟ್ಟಿದ್ದಾರೆ, ಅದಾಗ್ಲಿ. ಅವರೆಲ್ಲರ ಆಶೀರ್ವಾದ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಈ ಶಿವಮೊಗ್ಗ ಜಿಲ್ಲೆಯ ಧ್ವನಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ಲಿ. ಅದಕ್ಕೆ ಅವರು ಕೂಡ ಇವತ್ತು ಕೈ ಜೋಡಿಸಿ ಬಂದಿದ್ದಕ್ಕೆ ಎಲ್ಲ ಅಧ್ಯಕ್ಷರಿಗೆ ಮತ್ತೆ ಎಲ್ಲರಿಗೂ ಕೂಡ, ಎಲ್ಲ ತುಂಬಾ ಸೀನಿಯರ್ಸ್ ಇದ್ದಾರೆ, ಅವರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.